ಕರ್ನಾಟಕ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪೌರ ಕಾರ್ಮಿಕರಿಗೆ ಲಘು ಉಪಹಾರವನ್ನು ಶಾಸಕ ಎಸ್ವಿ ರಾಮಚಂದ್ರ ವಿತರಿಸಿದರು. ನಂತರ ಮಾತನಾಡಿ, ಪೌರ ಕಾರ್ಮಿಕರು ಕೆಲಸ ಮಾಡುವಾಗ ಅಂತರ ಕಾಯ್ದುಕೊಳ್ಳಿ, ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ, ನಿಮ್ಮ ಆರೋಗ್ಯವೇ ನಮಗೆ ಮುಖ್ಯ ಎಂದರು. ನಾನೇ ಆಹಾರದ ಗುಣಮಟ್ಟ ಪರಿಶೀಲಿಸುತ್ತೇನೆ ಎಂದು ಹಾಸ್ಯದೊಂದಿಗೆ ಪೌರ ಕಾರ್ಮಿಕರ ಜೊತೆ ಸರಳವಾಗಿ ಕುಳಿತುಕೊಂಡು ಶಾಸಕರು, ಮಾನ್ಯ ದಂಡಾಧಿಕಾರಿಗಳು, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ಅಧಿಕಾರಿಗಳು ಸೇರಿ ಎಲ್ಲರೂ ಉಪಹಾರವನ್ನು ಸೇವಿಸಿದರು. ದೂರ ಇಟ್ಕೊಂಡು ದೂರ ದೂರ ಮೇಂಟೈನ್ ದೂರ ಮೇಂಟೈನ್ ಮಾಡ್ರಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ. ಕೊಟ್ಟಿದ್ರೆ ಹೇಗೆ ಬಹಳ ಹುಷಾರಾಗಿ ನಿಮ್ಮ ಆರೋಗ್ಯನ ಇಂಪಾರ್ಟೆಂಟು ಅಲ್ಲ ನೀವು ತಿಪ್ಪಣ ಇದಿಲ್ಲ ಯಾತ್ರೆ ಇಲ್ಲ ನಿಜವಾಗ್ಲೂ ಟೇಸ್ಟ್ ಮಾಡ್ತೀವಿ, ಚೆನ್ನಾಗಿ ಮಾಡ್ತೀವಿ. ಬರೋ ಮನೆಗೆ ನಾವು ತಿನ್ನೋ ಉದ್ದೇಶ ಏನು ಗೊತ್ತಾ, ಹೋಗಲ್ಲ ಇನ್ನೂ ಆಹಾರ ಕ್ವಾಲಿಟಿ ಇರ್ತಲ್ಲೋ, ಚೆನ್ನಾಗಿ ಮಾಡ್ಕೊಡ್ತಾರಲ್ಲೋ, ಏನೋ ಒಂದು ಕೊಟ್ಟೋಗ್ಬಿಡೋದು ಅಂತಂದಲ್ಲ, ಅದು ಉದ್ದೇಶ ಇದೆಯಲ್ಲ ನಾವು ಇದೀಗ ನಾವು ವಿಧಿವಿನ ಕೊಡ್ತೀವಿ.